ಹಾಕಿ ಇವತ್ತು ಮುಂಜಾನೆ ಸುಮಾರು 9:30 ಚಲವಾದಿ ಪಾಳ್ಯದ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಅವರನ್ನ ಹತ್ಯೆ ಮಾಡಲಾಗಿದೆ. ಅಫ್ಕೋರ್ಸ್ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅದು ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಅವರು ಸಾವನ್ನಪ್ಪಿದ್ದಾರೆ. ಇದೀಗ ಎನ್ಕ್ವೈರಿ ಆಗ್ತಾ ಇದೆ. ಸ್ಪಾಟಿಂದ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಮಂಜು, ವೆಲ್ಕಮ್ ಬ್ಯಾಕ್. ಸಮಗ್ರವಾಗಿ ತನಿಖೆ ಮಾಡ್ತಿದ್ದಾರೆ ಒಂದು ಭಾಗದಲ್ಲಿ, ಮಗದೊಂದು ಭಾಗದಲ್ಲಿ ಯಾರೋ ಗೊತ್ತಿರೋರೇ ಮಾಡಿರೋದು ಅಂತ ಮೊದಲಿಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿದೆ ಅಂತಂದ್ರಿ. ಇವಾಗ ಏನು ಮಾಹಿತಿ ಸಿಗ್ತಾ ಇದೆ ಅಂದರೆ, ಸಡನ್ನಾಗಿ ಬಂದು ಯಾರೋ ಒಡೆದು ಹೋದ್ರ? ಇದೊಂದು ರೀತಿ ಪೂರ್ವ ನಿರ್ಧಾರಿತ, ಪ್ರತಿದಿನ ಬರ್ತಾರೆ, ಅವರ ಚಲನವಲನಗಳನ್ನು ಅಬ್ಸರ್ವ್ ಮಾಡ್ತಾರೆ, ಅದಾದ್ಮೇಲೆ ಒಡೆದು ಹೋದ್ರ? ಏನು ನಡೆದಿದೆ ಆಗಿದ್ರೆ? ಎಸ್, ಖಂಡಿತ ಹರೀಶ್, ಈಗಾಗಲೇ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿರುವಂತಹದ್ದು ಇದೊಂದು ರೀತಿಯಾದ ಪ್ರೀ ಪ್ಲಾನ್ಡ್ ಮರ್ಡರ್ ಅಂತಾನೆ ಹೇಳ್ತಿದ್ದಾರಂತದ್ದು. ಯಾಕಂದ್ರೆ ಈ ಒಂದು ದೃಶ್ಯದನ್ನ ಗಮನಿಸ್ತಾ ಇದ್ರೆ ನಿಮಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ಅವರ ಕಚೇರಿಯ ಮುಂಭಾಗದಲ್ಲಿ ಒಟ್ಟು 3 ಸಿಸಿ ಕ್ಯಾಮ್ರಾಗಳನ್ನ ಅವರು ಅಳವಡಿಕೆ ಮಾಡಿದ್ದಾರೆ. ಅದರಲ್ಲಿ ಒಂದು ಸಿಸಿ ಕ್ಯಾಮ್ರಾವನ್ನು ನೀವು ಗಮನಿಸ್ತಾ ಇರಬಹುದು, ಅದನ್ನ ಯಾವ ರೀತಿಯಾಗಿ ಹಿಂದಕ್ಕೆ ತಿರುಚಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಇದ್ದಂತ ವೇಳೆಯಲ್ಲಿ ಅವರನ್ನ ಈ ಒಂದು ಕಚೇರಿ ಮುಂಭಾಗದಲ್ಲಿ ಕೊಲೆ ಮಾಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆ ಒಂದು ಸಾಕ್ಷಿಗಳನ್ನ ನಾಶ ಮಾಡಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಸಿಸಿ ಕ್ಯಾಮ್ರಾವನ್ನ ಹಿಂದಕ್ಕೆ ಅಂದ್ರೆ ಗೋಡೆಗೆ ತಿರುಗಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯಂತ ವಿಜುವಲ್ ಕೂಡ ಅಷ್ಟೇ ಕ್ಯಾಪ್ಚರ್ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ರೀತಿಯಾಗಿ ಸಿಸಿ ಕ್ಯಾಮ್ರಾವನ್ನು ಹಿಂದಕ್ಕೆ ತಿರುಚಿರುವಂತಹದ್ದು. ಇದನ್ನು ಗಮನಿಸಿದಂತ ಪೊಲೀಸರು ಹೇಳ್ತಿರುವಂತಹದ್ದು ಇದೊಂದು ರೀತಿಯಂತ ಪ್ರೀ ಪ್ಲಾನ್ಡ್ ಆಗಿ ಮೊದಲನೇ ಪ್ಲಾನ್ ಮಾಡ್ಕೊಂಡು ಮರ್ಡರ್ ಮಾಡಿದ್ದಾರೆ. ಜೊತೆಗೆ ಕೊಲೆಗಾರರು ಅಷ್ಟೇ ಆಕೆಯ ಚಲನವಲನ ಗಮನಿಸ್ತಾನೆ ಬಂದಿದ್ದಾರೆ. ಬೆಳಿಗ್ಗೆಯಿಂದಲೂ ಆಕೆ ತಿಂಡಿ ಕೊಡುವಂತ ಟೈಮ್ನಿಂದ ಹಿಡಿದು ಎಲ್ಲವನ್ನು ಕೂಡ ಅಷ್ಟೇ ಚಲನವನ್ನು ಗಮನಿಸ್ತಾ ಬಂದಿದ್ದಾರೆ ಅಂತ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಹೇಳಿರುವಂತಹದ್ದು. ಜೊತೆಗೆ ಎರಡನೇ ಒಂದು ಎವಿಡೆನ್ಸ್ ಅಂತ ನೋಡಬಹುದು, ನೀವು ಏನು ಇನ್ನೊಂದು ಕಚೇರಿಯ ಮುಖದ್ವಾರಕ್ಕಿರುವಂತಹ ಎರಡು ಸಿಸಿ ಕ್ಯಾಮ್ರಾಗಳಲ್ಲಿ ಅಳವಡಿಕೆ ಮಾಡಿದರೆ ಆ ಎರಡು ಸಿಸಿ ಕ್ಯಾಮ್ರಾಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಹಿಂದಕ್ಕಿರುವಂತಹ ಸಿಸಿ ಕ್ಯಾಮ್ರಾಗಳನ್ನ ಹಿಂದಕ್ಕೆ ಕಾಣುವಂತಹ ಸಿಸಿ ಕ್ಯಾಮ್ರಾಗಳನ್ನ ಹಿಂದಕ್ಕೆ ತಿರುಚಿದ್ದಾರೆ. ಅಂದ್ರೆ ಎಲ್ಲೋ ಒಂದು ರೀತಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂತ ಒಂದು ವಿಜುವಲ್ ಕ್ಯಾಪ್ಚರ್ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರು ಪಡೆದಿರುವಂತಹ ಒಂದು ಸಸ್ಪೆಕ್ಟ್ ಆಗಿದೆ. ಯಾಕಂದ್ರೆ ಆ ಒಂದು ಸಿಸಿ ಕ್ಯಾಮ್ರಾ ಏನ್ ಕಾಣ್ತಾ ಇದೆ, ಆ ಒಂದು ಸಿಸಿ ಕ್ಯಾಮ್ರಾದ ಕೆಳಭಾಗದಲ್ಲಿ ಒಂದು ಕೊಲೆ ಆಗಿರುವಂತಹದ್ದು. ಒಂದ್ ವೇಳೆ ಆ ಒಂದು ಸಿಸಿ ಕ್ಯಾಮ್ರಾ ಏನಾದ್ರೂ ಮುಂದಕ್ಕಿದ್ದಂತ ವೇಳೆಯಲ್ಲಿ ಪ್ರತಿಯೊಂದು ವಿಜುವಲ್ ಕೂಡ ಅಷ್ಟೇ ಕೊಲೆ ಮಾಡುವಂತದ್ದು ಲೈವ್ ಕ್ಯಾಪ್ಚರ್ ಆಗ್ತಿತ್ತು. ಆ ರೀತಿ ಏನಾದ್ರೂ ಕ್ಯಾಪ್ಚರ್ ಆದಂತ ವೇಳೆಯಲ್ಲಿ ಪೊಲೀಸರಿಗೆ ಆರೋಪಿಗಳ ಸುಳ್ಳಿನ ಜೊತೆಗೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪತ್ತೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿಯಾದಂತಹ ಒಂದು ದುಷ್ಕೃತ್ಯವನ್ನ ಈಗಾಗಲೇ ಆರೋಪಿಗಳು ಮಾಡಿದ್ದಾರೆ. ಜೊತೆಗೆ ಮೊದಲನೇ ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಒಂದು ವೇಳೆ ಏನಾದ್ರೂ ಸಿಸಿ ಕ್ಯಾಮ್ರಾದಲ್ಲಿ ನಾವು ಕ್ಯಾಪ್ಚರ್ ಆಗಬಾರ್ದು ಅಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಟ್ಟು ಕಚೇರಿಗೆ ಇರುವಂತಹ 3 ಸಿಸಿ ಕ್ಯಾಮ್ರಾಗಳನ್ನ ವಿಜುವಲ್ ಕಾಣದ ರೀತಿಯಲ್ಲಿ ತಿರುಚಿರುವಂತಹದ್ದು. ಸದ್ಯಕ್ಕೆ ಪೊಲೀಸರನ್ನ ಗಮನಿಸ್ತಾ ಇರಬಹುದು, ಈಗಾಗಲೇ ಸ್ಥಳಕ್ಕೆ ಬಂದಂತ ಸುಮಾರು 5-6 ಜನ ಇನ್ಸ್ಪೆಕ್ಟರ್ಗಳ ತಂಡವನ್ನು ಈಗಾಗಲೇ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದೊಂದು ಆಂಗಲ್ಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಗಮನಿಸ್ತಾ ಇರಬಹುದು ಈ ಒಂದು ಕಚೇರಿ ಏನ್ ಕಾಣ್ತಿದೆ, ಕಚೇರಿಯ ಒಳಭಾಗದಲ್ಲಿ ಕೆಲಸ ಮಾಡ್ತಿರುವಂತವರನ್ನು ಕೂಡ ಈಗಾಗಲೇ ಇಂಟ್ರಾಗೇಷನ್ ಅನ್ನು ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆಕೆ ಕಚೇರಿಗೆ ಬಂದಂತ ವೇಳೆಯಲ್ಲಿ ಆಕೆಯನ್ನ ಮೀಟ್ ಮಾಡೋದಕ್ಕೆ ಯಾರಾದ್ರೂ ಬಂದಿದ್ರ? ಒಂದು ವೇಳೆ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಆಕೆ ಇಲ್ಲಿ ಏನು ಅನ್ನವನ್ನ ಏನು ದಾನ ಮಾಡ್ತಿದ್ರು, ಅನ್ನ ದಾನ ಮಾಡ್ತಿದ್ದ ಟೈಮಲ್ಲಿ ಯಾರಾದ್ರೂ ಆಕೆಯನ್ನ ಭೇಟಿ ಮಾಡಿದ್ರ? ಹೀಗೆ ನಾನಾ ಆಂಗಲ್ಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬೆಳಿಗ್ಗೆ ಟೈಮ್ ಅಂದ್ರೆ ಸುಮಾರು 8-9 ಗಂಟೆವರೆಗೂ ಕೂಡ ಅಷ್ಟೇ ಇಲ್ಲಿ ಅವರು ಅನ್ನವನ್ನೆಲ್ಲ ಒಂದು ಅಂದ್ರೆ ಇಲ್ಲಿ ಬೆಳಿಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಷ್ಟೇ ಇಲ್ಲಿನ ಬಡ ಜನರಿಗೆ ಕೊಡ್ತಾ ಇದ್ರು. ಇದಾದಂತಹ ಬಳಿಕ ಅವರು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಈ ಒಂದು ಕಚೇರಿಗೆ ಬಂದಂತಹ ವೇಳೆಯಲ್ಲಿ ಈ ರೀತಿಯಾದಂತಹ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಪೊಲೀಸರಿಗೆ ಇರುವಂತಹ ಒಂದು ಸಸ್ಪೆಕ್ಟ್. ಅಂದ್ರೆ ಪ್ರಮುಖವಾಗಿ ಆರೋಪಿಗಳಲ್ಲಿ ಯಾವ ರೀತಿ ಕಚೇರಿ ಒಳಗಡೆ ಇದ್ರು, ಕೊಲೆ ಮಾಡಿದ್ರು, ಆಚೆ ಇದ್ರು, ಇನ್ನೊಬ್ಬ ಬಂದ, ಅವ್ರ ಕುತ್ತಿಗೆಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ದ ಮತ್ತೆ ಎಸ್ಕೇಪ್ ಆದ, ಆ ತರನ? ಅಥವಾ ಒಳಗಡೆ ಇದ್ದು ಅವ್ರ ಜೊತೆ ಆಚೆ ಬಂದು ಕೊಲೆ ಮಾಡಿ ಹೋದ್ದ? ಹೆಂಗೆ? ಅಥವಾ ನಡ್ಕೊಂಬಂದಿದ್ದ, ಅಥವಾ ವೆಹಿಕಲ್ ಬಂದು ಹೋದ್ದ? ಏನ್ ಮಾಹಿತಿ ಇದೆ? ಎಸ್ ಹರೀಶ್, ಈಗ ಪ್ರತ್ಯಕ್ಷ ದರ್ಶಿಗಳು ಒಂದಷ್ಟು ಜನನ ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ರೆ, ಪೊಲೀಸರ ಪ್ರತ್ಯಕ್ಷ ದರ್ಶಿಗಳು ಕೊಟ್ಟಂತ ಮಾಹಿತಿಯ ಪ್ರಕಾರವಾಗಿ ಏನಂದ್ರೆ, ಈ ಒಂದು ಕಚೇರಿಗೆ ಅವರು ಸುಮಾರು 9:30 ಟೈಮ್ನಲ್ಲಿ ಬರ್ತಾರೆ. ಕಚೇರಿಗೆ ಬಂದಂತವ್ರು ಏಕಾಏಕಿ ಕಚೇರಿ ಒಳಗಡೆ ಹೋಗ್ತಾರೆ. ಆ ಒಂದು ಟೈಮ್ನಲ್ಲಿ ಒಂದಿಬ್ಬರು ಬಂದು ಆಕೆಯನ್ನ ಮಾತುಕತೆ ನಡೆಸಿ ತದನಂತರ ಆಕೆಯ ಜೊತೆಗೆ ಹೊರಗಡೆ ಬರ್ತಾರೆ. ಆ ಬಂದಂತಹ ವೇಳೆಯಲ್ಲಿ ಮೊದಲನೇದಾಗಿ ಅಲ್ಲಿ ಏನು ಒಂದು ಪೋಲ್ ಕಾಣ್ತಾ ಇದೆ, ಆ ಒಂದು ಪೋಲ್ ಕಾಣ್ತಿರುವಂತ ಮೊದಲನೇ ಬಾರಿ ಆಕೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಅಟ್ಯಾಕ್ ಮಾಡಿದಂತ ಬಳಿಕ ನೇರವಾಗಿ ಆಕೆ ಯಾವಾಗ ಚಾಕುವಿಂದ ಅಟ್ಯಾಕ್ ಮಾಡ್ತಾರೋ, ಅಟ್ಯಾಕ್ ಮಾಡಿದ ತಕ್ಷಣ ಆಕೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಒಂದು ಪ್ರಯತ್ನ ಮಾಡಿಬಿಟ್ಟು ಸುಮಾರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ಎಷ್ಟು ಆಕೆ ಓಡ್ ಬರ್ತಾಳೆ. ಓಡಿ ಬಂದಂತ ಬಳಿಕ ಇಲ್ಲೊಂದು ಮಾರ್ಕ್ ಅನ್ನು ಕೂಡ ಗಮನಿಸ್ತಾ ಇರಬಹುದು ನೀವು. ಅಲ್ಲಿಂದ ಸುಮಾರು 50 ಮೀಟರ್ನಷ್ಟು ಆಕೆ ಅಲ್ಲಿಂದ ಇಲ್ಲಿ ಓಡ್ ಬರ್ತಾರೆ.
ಮಾಡ್ತಾರೆ ಅಂದ್ರೆ ಸುಮಾರು ಎರಡು ಬಾರಿ ಆಕೆಯ ಮೇಲೆ ಅಟ್ಯಾಕ್ ಗಳನ್ನ ಮಾಡ್ತಾರೆ. ಅಂದ್ರೆ ಈ ಎರಡು ಬಾರಿ ಈ ಒಂದು ಎರಡು ಜಾಗದಲ್ಲಿ ಕೂಡ ಸಿಸಿ ಕ್ಯಾಮ್ರಾ ಇದೆ, ಆದ್ರೆ ಅದನ್ನ ಕ್ಯಾಪ್ಚರ್ ಆಗಬಾರ್ದು ಅಂತ ಆ ಒಂದು ಸಿಸಿ ಕ್ಯಾಮ್ರಾಗಳನ್ನ ನಾವು ಬೇರೆ ಕಡೆಗೆ ತಿರುಗಿಸಬೇಕು. ಆ ರೀತಿಯಾಗಿ ಈ ಸಿಸಿ ಕ್ಯಾಮ್ರಾ ಎರಡುಗಳನ್ನು ಕೂಡ ತಿರುಗಿಸ್ಬಿಟ್ಟು ಈ ರೀತಿ ಅಂತ ಕೊಲೆ ಮಾಡಿದ್ರೆ, ಸದ್ಯಕ್ಕೆ ಪ್ರೈಮರಿ ಸಸ್ಪೆಕ್ಟ್ ಅಂತ ಏನು ಪೀಟರ್ ಎಂಬಾತನನ್ನು ಈಗಾಗಲೇ ಪೊಲೀಸರು ಗುರುತಿಸಿರುವಂತದ್ದು, ಜೊತೆಗೆ ಆ ಒಂದು ಪೀಟರ್ ಎಂಬಾತನ ಒಂದು ಬಿಲ್ಡಿಂಗ್ ಕೂಡ ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಏನು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅದು ಪೀಟರ್ ಎಂಬಾತನ ಒಂದು ಬಿಲ್ಡಿಂಗ್ ಅನ್ನೋದನ್ನು ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಎಲ್ಲೋ ಒಂದು ರೀತಿ ಈ ಬಿಲ್ಡಿಂಗ್ ನಿಂದ ಏನಾದರೂ ಈ ರೀತಿ ಅಂತ ಇನ್ಸಿಡೆಂಟ್ ಆಯ್ತಾ ಅನ್ನುವಂಥದ್ದು ಕೂಡ ಒಂದು ಪ್ರೈಮರಿ ಸಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಷ್ಟೇ ಆತ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ, ಸುಮಾರು ಮೂರು ಅಂತಸ್ತಿನ ಒಂದು ಕಟ್ಟಡವನ್ನು ಕೂಡ ಅಷ್ಟೇ ಆತ ಈ ಕಟ್ತಾ ಇದ್ದಾನೆ, ಅದು ಕೂಡ ಕನ್ಸ್ಟ್ರಕ್ಷನ್ ಲೆವೆಲ್ನಲ್ಲಿದೆ. ಜೊತೆಗೆ ಆತನೇ ಈ ಒಂದು ಕೊಲೆಯನ್ನು ಮಾಡಿರಬಹುದು ಅನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಜೊತೆಗೆ ಪೊಲೀಸರ ಒಂದು ಪ್ರೈಮರಿ ಸಸ್ಪೆಕ್ಟ್ ಕೂಡ ಹೌದು. ಜೊತೆಗೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಸಿಸಿ ಕ್ಯಾಮ್ರಾ ಇಲ್ಲ, ಯಾಕಂದ್ರೆ ಸಿಸಿ ಕ್ಯಾಮ್ರಾ ಇದ್ದಂತ ಮೂರು ಸಿಸಿ ಕ್ಯಾಮ್ರಾಗಳು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಆಗುತ್ತೆ ಈ ಒಂದು ಲೈವ್ ಮರ್ಡರ್. ಆದ್ರೆ ಈ ಮೂರು ಕ್ಯಾಮ್ರಾಗಳಲ್ಲಿ ಕೂಡ ಯಾವುದೇ ರೀತಿ ಅಂತ ವಿಜುವಲ್ ಕ್ಯಾಪ್ಚರ್ ಆಗದ ರೀತಿಯಲ್ಲಿ ಈ ರೀತಿ ಅಂತ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಈಗ ಆ ಒಂದು ರೇಖಾ ಕದರೇಶ್ ಅವರ ಮರ್ಡರ್ ಆಗಿದೆ. ಸದ್ಯಕ್ಕೆ ಪೊಲೀಸರು ಸುಮಾರು 8 ಜನ ಇನ್ಸ್ಪೆಕ್ಟರ್ ಗಳ ತಂಡದೊಂದಿಗೆ ತನಿಖೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮಾಜಿ ಕಾರ್ಪೊರೇಟರ್ ಕೊಲೆ ಆಯಿತು ಇವತ್ತು ಬೆಳಗ್ಗೆ 8:30-9:30 ಸುಮಾರಿಗೆ. 3 ವರ್ಷದ ಮುಂಚೆ ರೇಖಾ ಅವರ ಪತಿ ಕದರೇಶ್ ಅವರ ಕೊಲೆಯಾಗಿತ್ತು. BBMP BJPಯ ಕಾರ್ಪೊರೇಟರ್ ಆಗಿದ್ದರು ರೇಖಾ ಕದರೇಶ್ ಅವರು. ಜೂನ್ 24 ಇವತ್ತು ಬೆಳಗ್ಗೆ, ಅವತ್ತು ಪತಿ ಇವತ್ತು ಪತ್ನಿ ಇಬ್ಬರು ಕೂಡ ಕೊಲೆ ಮಾಡಿ ಹತ್ಯೆ ಮಾಡಿದ್ದಾರೆ. February 7, 2018 June 24 ಹಾಡು ಹಗಲೇ ಕದರೇಶ್ ಅವ್ರ ಕೊಲೆ ನಡೆದಿತ್ತು. ಇಲ್ಲೂ ಅಷ್ಟೇ, ಹಾಡು ಹಗಲೇ ಅವರ ಹೆಂಡತಿಯ ಕೊಲೆ ನಡೆದಿದೆ. ಇವತ್ತು ರಿಲಯನ್ಸ್ ಸಂಸ್ಥೆಯ 44ನೇ ವಾರ್ಷಿಕ ಸಮ್ಮೇಳನ. ರಿಲಯನ್ಸ್ ಹೊಸ ಘೋಷಣೆಯತ್ತ ಹೂಡಿಕೆದಾರರಲ್ಲಿ ಹಾಗೂ ಗ್ರಾಹಕರಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಇವತ್ತಿನ ವಾರ್ಷಿಕ ಸಭೆಯಲ್ಲಿ ರಿಲಯನ್ಸ್ 5G ಫೋನ್ ಹಾಗೂ ಜಿಯೋ ಲ್ಯಾಪ್ಟಾಪ್ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಅತಿ ದೊಡ್ಡ ಘೋಷಣೆಗೆ ಹೆಸರುವಾಸಿಯಾಗಿರುವ ರಿಲಯನ್ಸ್ ಚಿಲ್ಲರೆ ಮತ್ತು ಟೆಲಿಕಾಂ ವ್ಯವಹಾರಗಳಲ್ಲಿ ಮೆಗಾ ಪ್ರಕಟಣೆಗಳೊಂದಿಗೆ ತನ್ನ ಷೇರುದಾರರನ್ನ ಹುರಿದುಂಬಿಸುವ ನಿರೀಕ್ಷೆ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ 44ನೇ ವಾರ್ಷಿಕ ಸಮ್ಮೇಳನ. ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾದ ಮುಕೇಶ್ ಅಂಬಾನಿಯವರು ಇವತ್ತು ಹೂಡಿಕೆದಾರರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಜಿಯೋ ಮೀಟ್ನಲ್ಲಿ RIL 44ನೇ ವಾರ್ಷಿಕ ಸಭೆಯನ್ನು ಲೈವ್ ಆಗಿ ವೀಕ್ಷಣೆ ಮಾಡಬಹುದು ಇವತ್ತು 2:00 PM.